ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಸಮಸ್ತ PMC ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಕೋಟೇಶ್ವರ ರಾವ್ ಮಾಡುವಂಥ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹಾಪತ್ರಿಜಿಯವರ ದಿವ್ಯ ಚರಣಾರವಿಂದಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರನ್ನ PMC ಕನ್ನಡ ವಾಹಿನಿ ವಿಶೇಷವಾಗಿ ಹಮ್ಮಿಕೊಂಡಿರುವಂಥ ಪ್ರತಿದಿನ ಮುತ್ತಿನಂಥ ಕಿವಿಮಾತು ಶೀರ್ಷಿಕೆಗೆ ಸ್ವಾಗತಿಸುತ್ತಾ ಇವತ್ತಿನ ಒಂದು ಕಿವಿಮಾತು ಏನಾಗಿರ್ಬೋದಪ್ಪ ಅಂತಂದರೆ, ಜೀವನದ ಮೂಲ ಎಲ್ಲಿದೆ? ಮಾಸ್ಟರ್ಸ್, ಇದು ಎಲ್ಲರಿಗೆ ಗೊತ್ತಿರೋದೇ, ಆದರೆ ಮನನ ಮಾಡ್ಕೊತ ಇರಬೇಕು. ಕೇಳಿದ್ದೀವಿ ಸಾಕಷ್ಟು ಸಲ ಜೀವನದ ಮೂಲ ಎಲ್ಲಿದೆ ಅಂತೇಳಿ. ಮನನ ಮಾಡಿಕೊಂಡಿಲ್ಲ ಅಂದರೆ ಆಚರಣೆಗೆ ತರೋದಕ್ಕೆ ಸಾಧ್ಯ ಆಗುತ್ತಾ? ಆಚರಣೆಗೆ ತಂದಿಲ್ಲ ಅಂದರೆ ಸಾಕ್ಷಾತ್ಕಾರವನ್ನು ಪಡೆಯಲು ಸಾಧ್ಯ ಆಗುತ್ತಾ? ಸೋ ಮಾಸ್ಟರ್ಸ್, ಅತ್ಯದ್ಭುತವಾದಂಥ ವಿಷಯಗಳನ್ನು ಪ್ರತಿದಿನವೂ ನಾವು ಮನನ ಮಾಡ್ಕೊತ ಇರಬೇಕು. ಜೀವನದ ಮೂಲ ಎಲ್ಲಿದೆ? ವೇರ್ ಡಸ್ ಯುವರ್ ಪ್ರೈಮರಿ ಎಕ್ಸಿಸ್ಟೆನ್ಸ್ ಲೈಸ್? ವೇರ್ ಡಸ್ ಯುವರ್ ಪ್ರೈಮರಿ ಎಕ್ಸಿಸ್ಟೆನ್ಸ್ ಲೈಸ್? ಮಾಸ್ಟರ್ಸ್, ಯಾವ ಶಾಸ್ತ್ರ ಏನೇ ಹೇಳಲಿ, ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಜೀವನದ ಮೂಲ ಇರುವುದೇ ನಿನ್ನ ಶ್ವಾಸದಲ್ಲಿ. ಹೌದಲ್ಲ? ನೋಡಮ್ಮ, ಯಾರಾದರೂ ಈ ಪಾಯಿಂಟ್ ನೋ ಕೋಟೇಶ್ವರ ನೀವು ಹೇಳಿದ್ದು ಕರೆಕ್ಟ್ ಅಲ್ಲ ಅಂತ, ಸಾಧ್ಯನೇ ಇಲ್ಲ. ಈ ಜೀವನದ ಮೂಲ ಅನ್ನೋದು ನಿನ್ನ ಶ್ವಾಸದಲ್ಲಿ. ಆ ಶ್ವಾಸ ಎಲ್ಲಿಂದ ಬಂದಿರುತ್ತೆ ಅಂದರೆ ಅಪ್ರಾಣಶಕ್ತಿಯಿಂದ. ಪ್ರಾಣಶಕ್ತಿ ಎಲ್ಲಿ ಉದ್ಭವ ಆಗಿದೆ ಅಂದರೆ ಈ ಸೃಷ್ಟಿಯಲ್ಲಿ. ಹೌದಲ್ಲ? ನಿನ್ನ ಜೀವನದ ಮೂಲವಾಗಿರುವಂಥ ಆ ಶ್ವಾಸ ಅಶ್ವಾಸದ ಶಕ್ತಿಯನ್ನು ಅನುಭವಿಸಿದ್ದಾಗ, ಅಶ್ವಾಸದ ಶಕ್ತಿಯನ್ನು ಅನುಭವಿಸಿದ್ದಾಗ ಜೀವನ ಅಂದರೆ ಅರಿವಿಗೆ ಬರುತ್ತೆ. ಹೌದಲ್ಲ? ಮೂಲವನ್ನು ಬಿಟ್ಟು ಇನ್ನೊಂದು ಹಿಡ್ಕೊಂಡಕ್ಕೆ ಹೋದರೆ ಏನಾದರೂ ಅರ್ಥ ಆಗುತ್ತಾ? ಗಿಡಕ್ಕೆ ನೀರು ಎಲ್ಲಿ ಹಾಕ್ತೀವಿ ನಾವು? ಎಲೆ ಮೇಲೆ ಹಾಕ್ತೀವ, ಬೇರಿಗೆ ಹಾಕ್ತೀವ? ಹೌದಲ್ಲ? ಆ ಜೀವನದ ಮೂಲ ಎಲ್ಲಿದೆ ಅಂತೇಳಿ ಪ್ರತಿದಿನ ನೀನು ಮನನ ಮಾಡ್ಕೊತ ಇರಬೇಕು. ನನ್ನ ಜೀವನದ ಮೂಲ ನನ್ನ ಶ್ವಾಸದಲ್ಲಿ ಇದೆ ಅಂತೇಳಿ. ಆವಾಗಷ್ಟೇ ನಿನಗೆ ಧ್ಯಾನದ ಬಗ್ಗೆ ಆಸಕ್ತಿ ಹೆಚ್ಚಾಕೊತ ಹೋಗುತ್ತೆ. ಹೌದಲ್ಲ? ಪ್ರತಿದಿನ ಎದ್ದಿದ ಕೂಡಲೇ ಮೊಟ್ಟ ಮೊದಲನೇ ಕೆಲಸ ನೀವುಗಳು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ನಿಮ್ಮ ಶ್ವಾಸಕ್ಕೆ ಕೃತಜ್ಞತೆಗಳನ್ನು ತಿಳಿಸಿ. ಓ ಶ್ವಾಸವೇ, ಈ ಒಂದು ಭೌತಿಕ ದೇಹ ಈ ಪ್ರಪಂಚದಲ್ಲಿ ಆರು ಈ ಸೃಷ್ಟಿಯಲ್ಲಿ ಇನ್ನೊಂದು ದಿನ ನೋಡೋದಕ್ಕೆ ಅವಕಾಶ ಕೊಟ್ಟಿರುವ ನಿನಗೆ ಕೃತಜ್ಞತಾಪೂರ್ವಕವಾದಂಥ ವಂದನಗಳು ಅಂತೇಳಿ ನಿಮ್ಮ ಶ್ವಾಸಕ್ಕೆ ತಿಳಿಸಿ. ತಿಳಿಸಿದ್ರೆ ಮೊದಲು ಯಾವಾಗಾದರೂ ಪರವಾಗಿಲ್ಲ, ಇವತ್ತಿಂದ ತಿಳಿಸಿ. ಹೌದಲ್ಲ ಮಾಸ್ಟರ್ಸ್?
ಜೀವನದ ಮೂಲ ತಿಳ್ಕೊಂಡಿದ್ದೀವಿ ಅಂದರೆ, ಜೀವನದ ಮೂಲದ ಶಕ್ತಿಯನ್ನು ಅರಿವಿಗೆ ತಂದುಕೊಂಡಿದ್ದೀವಿ ಅಂದರೆ ಜೀವನ ಭವ್ಯವಾಗುತ್ತೆ, ದಿವ್ಯವಾಗಿರುತ್ತೆ ಅಂತ ತಿಳಿಸುತ್ತಾ ವಂದನಗಳೊಂದಿಗೆ ನಿಮ್ಮ ಕೋಟೇಶ್ವರ ರಾವ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.